ಕ್ರಾಂತಿ ಸ್ಪರ್ಶ ಟಿವಿ ಐಎಲ್ಆರ್ಸಿಕೆ ಅಧಿಕೃತ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ರಾಂತಿ ಸ್ಪರ್ಶ ಟಿವಿ. ನಮಸ್ತೆ, ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ಸ್ಪರ್ಶ ಟಿವಿ. ಏನು ವಿಚಾರ ಅಂತ ಹೇಳಿದ್ರೆ, ಇಡೀ ಇಂಡಿಯಾನ, ಇಡೀ ದೇಶನ ಇವತ್ತು ಸಾಲಿಡಾರಿಟಿಯನ್ನು ತೋರಿಸ್ತಾ ಇದೆ, ಒಂದು ದೃಢತ್ವನ ತೋರಿಸ್ತಾ ಇದೆ. ಇವತ್ತು ನೋಡ್ಬೋದು ಮನೆ ಮನೆಗಳಲ್ಲಿ ಇವತ್ತು ಜೈ ಹಿಂದ್ ಅನ್ನೋ ಒಂದು ಮಾತು, ಒಂದು ಸ್ಲೋಗನ್ ಕೇಳಿಸ್ತಾ ಇತ್ತು. ಭಾರತ್ ಮಾತಾ ಕಿ ಜೈ ಅನ್ನೋದು ಕೇಳಿಸ್ತಾ ಇತ್ತು. ಜೈ ಶ್ರೀರಾಮ್ ಅಂತ ಕೇಳಿಸ್ತಾ ಇತ್ತು. ಎಲ್ಲಾ ತರ ಘೋಷಣೆಗಳು ಕೇಳಿಸ್ತಾ ಇತ್ತು. ಇಡೀ ಪ್ರಪಂಚದಲ್ಲೇ ಈ ರೀತಿ ಎಲ್ಲೂ ನಡೆದಿಲ್ಲ ಅಂತ ಕಾಣತ್ತೆ. ಏನು ಇದೇ ತರ ಏನು ಲೈಟ್ ಅಂಟಿಸೋದು ಅದು ಇದೆಲ್ಲ ಮುಂಚೆ ಅಲ್ಲೆಲ್ಲೋ ಮಾಡಿದ್ರು, ಸ್ಪೇನ್ ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ರು ಅಂತ ಕೆಲವೊಬ್ರು ಮಾತಾಡ್ಕೊಳ್ತಾರೆ. ಆದ್ರೆ ಇಷ್ಟೊಂದು ದೃಢ ನಂಬಿಕೆಯಿಂದ, ಇಷ್ಟೊಂದು ದೃಢವಾಗಿ, ಇಷ್ಟೊಂದು ಇಷ್ಟಪಟ್ಟು, ಭಕ್ತಿಯಿಂದ, ಒಂದು ನ್ಯಾಷನಲಿಸ್ಟಿಕ್ ಒಂದು ರೀತಿನಲ್ಲಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಇವತ್ತು ಎಲ್ಲರೂ ಕೂಡ ಅವರವರ ಧರ್ಮದ ಪ್ರಕಾರ, ಅವ್ರವ್ರಿಗೆ ಇಷ್ಟ ಬಂದಿದ್ದ ಪ್ರಕಾರ, ಅವರವರು ಇವತ್ತು ಏನು ಮನೆ ಒಳಗಡೆ ಮನೆ ಹೊರಗಡೆ ಎಲ್ಲ ಕೂಡ ಅವರು ಇವತ್ತು ದೀಪ ಅಂಟಿಸಿದ್ದಾರೆ, ಕೆಲವೊಬ್ರು ಕ್ಯಾಂಡಲ್ ಅಂಟಿಸಿದ್ದಾರೆ, ಆಮೇಲೆ ಬ್ಯಾಚುಲರ್ಸ್ ಹುಡುಗರು ಕೆಲವೊಬ್ರು ಮೊಬೈಲ್ ಟಾರ್ಚ್ ಅಂಟಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ದೇಶಕ್ಕಾಗಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಒಂದು ಅನ್ನೋದು ಒಂದು ತೋರಿಸ್ತಾ ಇರೋ ಅಂತ ಗಳಿಗೆ ಆ ಕುರಿತಾದಂತ ವಿಡಿಯೋ ಫುಟೇಜ್ ಇಲ್ಲಿದೆ, ನೋಡ್ಕೊಂಡು ಬರೋಣ, ಬನ್ನಿ. ಇದು ಮನೋರಾಯನ ಪಾಳ್ಯದ ಚಿತ್ರಣ. ಇದು ಬೆಂಗಳೂರಿನಲ್ಲಿ ಬರುವಂತ ಮನೋರಾಯನ ಪಾಳ್ಯ ಅಂತ ಏನಿದೆ, ಈ ಮನೋರಾಯನ ಪಾಳ್ಯದಲ್ಲಿ ಸಣ್ಣ ಮನೆ, ದೊಡ್ಡ ಮನೆ ಎಲ್ಲ ತರ ಇರುವಂತ ಒಂದು ಏರಿಯಾ. ಈ ಜಾಗದಲ್ಲಿ ಕೂಡ ನೋಡ್ತು ಅಂದ್ರೆ ಟಾರ್ಚು, ಫ್ಲಾಶ್ ಲೈಟು, ದೀಪ, ಕ್ಯಾಂಡ್ಲು ಎಲ್ಲ ಅವರವರ ಅನುಕೂಲಕ್ಕೆ ತಕ್ಕಾಗಿ ಮನೆ ಮೇಲೆ ಮನೆ ಮುಂದೆ ಎಲ್ಲ ಅಂಟಿಸ್ಕೊಂಡು ಭಾಳ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮನೋರಾಯನ ಪಾಳ್ಯದ ಮಾರುತಿ ಜ್ಯುವೆಲರ್ಸ್ ಅಂತ ಏನಿದೆ, ಮಾರುತಿ ಜ್ಯುವೆಲರ್ಸ್ ಅವರ ಮಾಲೀಕರ ಮನೆ ಇದು. ಆ ಮಾಲೀಕರ ಮನೆಯಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಲೈನಾಗಿ ದೀಪಗಳನ್ನು ಅಂಟಿಸಿ, ದೀಪಗಳನ್ನು ಒಂದು ಬೆಳಗಿಸಿ ಮಾಡ್ತಾರಂಥದ್ದು. ಇಲ್ಲಿ ಮನೋರಂ ಪಾಳ್ಯದ ಅಂಗಡಿ ಮಳಿಗೆಗಳು ಏನಿದ್ದಾವೆ ಎಲ್ಲ ಕ್ಲೋಸ್ ಆಗಿದ್ದವು. ಕ್ಲೋಸ್ ಆಗಿರೋ ಅಂಗಡಿಗಳ ಮೇಲ್ಗಡೆಗೆ ತಾವು ನೋಡ್ಬೋದು ದೀಪನ ಅಂಟಿಸಿದ್ದಾರೆ. ಒಂದು ರೀತಿ ಇವತ್ತು ಎಲ್ಲ ದೀಪ ಅಂಟಿಸೋದಕ್ಕೋಸ್ಕರನೇ ಎಷ್ಟು ಅಂಗಡಿಗಳು ಭಾಳ ಜಲ್ದಿ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಜನ ಓಡಾಡ್ತಾ ಇದ್ದಾರೆ ನೋಡ್ಬೋದು, ಆದರೆ ಅಂಗಡಿ ಮಳಿಗೆಗಳೆಲ್ಲ ಕ್ಲೋಸ್ ಆಗಿದೆ, ದೀಪನ ಅಂಟಿಸಿದ್ದಾರೆ. ಇದು ಸುಲ್ತಾನ್ ಪಾಳ್ಯದ ಅಪಾರ್ಟ್ಮೆಂಟು. ಅಪಾರ್ಟ್ಮೆಂಟ್ ಬಾಲ್ಕನಿಯಲ್ಲಿ, ಬಾಲ್ಕನಿ ಮುಂದೆಗಡೆ ಆ ಜಾಗದಲ್ಲಿ ಎಲ್ಲ ದೀಪನ ಅಂಟಿಸಿ ಸ್ಪಂದಿಸಿರುವಂಥ ವಿಚಾರ. ಇದು ಒಂದು ಪುಟಾಣಿ ಮನೆ ಸುಲ್ತಾನ್ ಪಾಳ್ಯದಲ್ಲಿ, ಒಂದು ಕಾರ್ಮಿಕರ ಮನೆ ಇರ್ಬೋದು. ಜೂಮ್ ಮಾಡಿ ತೋರ್ತೀನಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಆಶಾ ದೀಪ, ಒಂದು ನಂಬಿಕೆಯ ದೀಪ ಬೆಳಗ್ತಾ ಇದೆ. ಇದು ಒಂದು ರಸ್ತೆ ಸುಲ್ತಾನ್ ಪಾಳ್ಯದಲ್ಲೇ, ಕ್ರಾಸ್ ರಸ್ತೆ, ಮೂರನೇ ಕ್ರಾಸ್ ಅಂತೇಳಿ ಮುಖ್ಯ ರಸ್ತೆಯಲ್ಲೇ ಬರುವಂಥದ್ದು. ಹೇಗೆ ಇವರು ರಂಗೋಲಿ ಹಾಕಿ ಹೆಣ್ಣು ಗಂಡು ಹಿರಿಯರು ಕಿರಿಯರು ಅಂತೇನು ಭೇದ ಭಾವ ಇಲ್ದಿರ ಎಲ್ಲ ಕೂಡ ಮನೆ ಮುಂದೆ ಮನೆ ಆಚೆ ಕಡೆ ಎಲ್ಲ ಎಷ್ಟು ಡೀಸೆಂಟಾಗಿ ರಂಗೋಲಿ ಹಾಕಿ ದೀಪ ಅಂಟಿಸಿ ಅವ್ರವ್ರ ಮನೆ ಒಳಗಡೆಗೆ ಇದ್ದಾರೆ ಅನ್ನೋದನ್ನು ತಾವು ನೋಡ್ಬೋದು. ನೋಡೋದಕ್ಕೆ ಒಂದು ರೀತಿ ಎರಡು ಕಣ್ಣು ಸಾಲೋದಿಲ್ಲ ಅಂತ ಅನ್ಸತ್ತೆ. ಇದು ಕೆ ಆರ್ ಪುರಂನ ಚಿತ್ರಣ. ಕೆ ಆರ್ ಪುರಂನಲ್ಲಿ ನೋಡ್ತು ಅಂದರೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸಾಮಾನ್ಯವಾಗಿ ಜಾಸ್ತಿ ಇದೆ, ದೂರ ದೂರದಲ್ಲಿ ಇದ್ದಾವೆ, ಸುಮಾರು ಸೈಟ್ಗಳು, ಬಂಗ್ಲೆಗಳು ಎಲ್ಲ ಇರೋಂಥ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇಲ್ಲಿ ನೋಡ್ತು ಅಂದರೆ ಎಷ್ಟು ಚೆನ್ನಾಗಿ ಲೈಟು, ಫ್ಲ್ಯಾಶು, ಟಾರ್ಚು, ಮೊಬೈಲ್ ಲೈಟು, ದೀಪ, ಕ್ಯಾಂಡ್ಲು ಎಲ್ಲ ಅಂಟಿಸಿದ್ದಾರೆ ನೋಡಿ. ಒಂದು ರೀತಿ ದೀಪಾವಳಿ ಚಿತ್ರಣನೇ ಕಾಣ್ತಾ ಇದೆ ಕಣ್ಣೆದುರುಗಡೆಗೆ. ಕಣ್ಣು ಎರಡು ಕಣ್ಣು ಸಾಲ್ತಾ ಇಲ್ಲ ನೋಡೋದಕ್ಕೆ. ಇದು ವಾರ್ಡ್ ಮೂರ್ ಕಾರ್ಪೊರೇಟರ್ ಅವ್ರ ಮನೆ, ನೇತ್ರ ಪಲ್ಲವಿ ಎಂ. ಚಪ್ಪಾಳೆ ತಟ್ಟಿ ಏನು ದೀಪ ಅಂಟಿರುವಂತ ಕಾರ್ಯಕ್ರಮ ಏನಿತ್ತು ಮುಕ್ತಾಯಗೊಳಿಸ್ತಾರೆ, ಜೊತೆಗೆ ಸ್ಲೋಗನ್ ಹಾಕ್ತಾರೆ. ಬಹಳ ಖುಷಿಯಿಂದ ಫ್ಯಾಮಿಲಿ ಜೊತೆನಲ್ಲಿ ಎಲ್ಲ ಸೇರಿ ಇವತ್ತು ಇದು
ತುಮಕೂರು ಸಿರಾ ತಾಲೂಕಿನಲ್ಲಿ ಕುರುಬರ ಏನು ಕಾಲೋನಿ ಏನಿದೆ, ಕುರುಬರ ಹಟ್ಟಿ ಏನಿದೆ, ಈ ಕುರುಬರ ಹಟ್ಟಿನಲ್ಲಿ ಮಕ್ಕಳು ದೊಡ್ಡವರು ಎಲ್ಲ ಒಟ್ಟಾರೆ ಸೇರಿ ಬಹಳ ಸಂತೋಷದಿಂದ ದೀಪನ ಹಾರಕ್ಕೂ ಕೂಡ ಸಾಲಿಡಾರಿಟಿ ಅಂತ ಹೇಳೋದು, ಇದು ಒಂದು ಹೆಮ್ಮೆ ಅಂತ ಹೇಳೋ ವಿಚಾರ. ಇದು ಎರಡನೇ ಸಲ ಮೋದಿ ಅವರ ಒಂದು ಮಾತಿಗೆ ಇಡೀ ದೇಶ ಸಕ್ಸಸ್ಫುಲ್ ಆಗಿರೋಂಥದ್ದು, ನಡೆದಿರೋಂಥದ್ದು, ಮಾತು ಕೇಳಿರೋಂಥದ್ದು, ನಡ್ಕೊಂಡಿರೋಂಥದ್ದು, ಈ ಒಂದು ವಿಚಾರಕ್ಕೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ, ಸಂತೋಷ ಆಗತ್ತೆ. ಅದ್ರ ಜೊತೆಗೆ ನಿಜವಾಗ್ಲೂ ಕೂಡ ನಮ್ಮ ಪ್ರಧಾನ ಮಂತ್ರಿ ಅವ್ರಿಗೆ ಇನ್ನ ಹೆಚ್ಚಿನ ಶಕ್ತಿ ಬರಲಿ, ಸ್ಫೂರ್ತಿ ಬರಲಿ. ನಮ್ಮನ್ನ ಕಾಯ್ತಾ ಇರೋಂತ ಯೋಧರು, ಪೊಲೀಸರು, ಪೌರ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಕಾರ್ಮಿಕರು, ಸಾಮಾನ್ಯರು, ಅಧಿಕಾರಿಗಳು, ಎಲ್ಲ ಇಲಾಖೆಯವರು ಎಲ್ಲರೂ ಕೂಡ, ಡಾಕ್ಟ್ರು, ನರ್ಸು, ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ನಮ್ಮನ್ನ ಕಾಯ್ತಾ ಇರೋಂತ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲರೇ ಇವತ್ತು ಈ ಸಂದರ್ಭದಲ್ಲಿ ನಮ್ಮನ್ನ ಕಾಯ್ತಾ ಇರೋಂತ ಯೋಧರು. ಜೈ ಭಾರತ್, ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ.